ಆಕಾಶವಾಣಿ ಮೈಸೂರು. ಲಾಕ್ಡೌನ್ ಕಥಾನಾಟಕ, ಲಾಕ್ಡೌನ್ ಕಥೆಗಳನ್ನು ಆಧರಿಸಿದ ಬಾನುಲಿ ಸರಣಿ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ. ಇಂದು ಕೇಳಿ ವಿವೇಚನೆ. ಮೂಲ ಕಥೆ ನರೇಂದ್ರ ಗಂಗೊಳ್ಳಿ. ನಾಟಕ ರೂಪ ವಸುಮತಿ ಉಡುಪ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. ಕೇಳಿ ಲಾಕ್ಡೌನ್ ಕಥಾನಾಟಕ. ಅಣ್ಣ, ಏ ಅಣ್ಣ, ನೀನೇನ್ ತಿಂಡಿಗೆ ಎದ್ದು ಬರ್ತೀಯೋ ಇಲ್ವೋ? ಇದು ಮೂರನೇ ಸಲ ನಿನ್ ಕರಿಯೋಕ್ ಬರ್ತಿರೋದು. ನಂಗೇನ್ ಬೇರೆ ಕೆಲ್ಸ ಇಲ್ಲ ಅಂತ ಮಾಡಿದ್ಯಾ? ಬರ್ತೀನಿರಮ್ಮ, ನಿನ್ ತಿಂಡಿ ಎಲ್ಲೂ ಓಡಿ ಹೋಗಲ್ಲ. ನಿನ್ ಮೊಬೈಲ್ ಓಡೋಗುತ್ತಾ? ಲಾಕ್ಡೌನ್ ಶುರುವಾಗಿದ್ದೇ ಆಗಿದ್ದು, ಮನೇಲಿ ಖಾಲಿ ಕೂತಿದ್ದಿ. ಮೊಬೈಲ್ ಅನ್ನೋದು ಬ್ರಹ್ಮ ಕಪಾಲದ ಹಾಗೆ ನಿನ್ ಕೈಗೆ ಅಂಟ್ಕೊಂಡಿದೆ. ಬ್ರಹ್ಮ ಕಪಾಲ? ಅರೆ, ನನ್ ತಂಗಿಗೆ ಇಷ್ಟೆಲ್ಲ ಪುರಾಣ ಜ್ಞಾನ ಎಲ್ಲಿಂದ ಬಂತಪ್ಪ? ಮಾತಿನ ಮಧ್ಯೆ ಉಪಯೋಗಿಸುವಷ್ಟು. ಸಾಕು ಸುಮ್ನಿರ, ಅಪ್ಪ ಅಮ್ಮ ಇಬ್ಬರ ಹತ್ರನು ಕತೆ ಕೇಳಿಸ್ಕೊಂಡ್ ಬೆಳೆದವ್ರು ನಾವು, ಮರ್ತೋಯ್ತಾ? ಹೇಗೆ ಮರೆಯುತ್ತೆ, ನಮ್ಮ ಅಪ್ಪ ಅಮ್ಮ ಅಷ್ಟೆಲ್ಲ ಪುರಾಣ ಇತಿಹಾಸ ನೀತಿ ಕತೆ ಹೇಳ್ತಾ ಬೆಳೆಸದಿಂದಲೇ ಇಷ್ಟರ ಮಟ್ಟಿಗೆ ನಮ್ಗೆ ಸಂಸ್ಕಾರ ಬಂದಿರೋದು. ಏನಪ್ಪ, ನಿನ್ ಬೆನ್ ನೀನೇ ತಟ್ಕೋತಿದ್ದಿ? ನಿನ್ ಬೆನ್ನು ತಟ್ತಿದ್ದೀನಿ ಕಣೆ. ನಿನ್ ಕಣ್ಣಿಗೆ ನಿನ್ನಣ್ಣ ಮೊಬೈಲ್ ಇಟ್ಕೊಂಡು ಕಾಲಹರಣ ಮಾಡ್ತಾನೆ ಅನಿಸ್ಬೋದು. ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗೋ ಕೆಲಸ ಮಾಡ್ತಿದ್ದೀನಿ ಗೊತ್ತಾ? ನೀನ್ ದೊಡ್ಡ ಪರೋಪಕಾರಿ ಅಂತ ನನಗ್ ಗೊತ್ತಪ್ಪ. ಯಾರಿಗೇನ್ ಕಷ್ಟ ಬಂದ್ರು ಸಹಾಯ ಮಾಡೋಕೆ ತುದಿಗಾಲಲ್ಲಿ ನಿಂತಿರ್ತಿದ್ದಿ. ಅದೇನೋ ಸಂಸ್ಕೃತ ವಾಕ್ಯ ಹೇಳ್ತಿದ್ಯಲ್ಲ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಹಾ ಹಾ, ಅದೇ ನಿನ್ನ ಬದುಕಿನ ಗುರಿನೇ ಅದು ಅಂತಿದ್ದಿ. ಲಾಕ್ಡೌನ್ ಶುರು ಆದ್ಮೇಲೆ ಹೊರಗಿನ ಓಡಾಟಕ್ಕೆ ಬ್ರೇಕ್ ಬಿತ್ತು, ಮೊಬೈಲ್ ಸಹವಾಸ ಜಾಸ್ತಿ ಆಗ್ತಾ ಬಂತು. ಈಗ ನೋಡಿದ್ರೆ ತಿಂಡಿ ತಿನ್ನೋಕೋ ಪುರ್ಸೋತಿಲ್ದ ಹಾಗೆ ಅತಿರೇಕಕ್ಕೆ ಹೋಗ್ತಿದೆ ಅನ್ನಿಸ್ತಾ ಇದೆ. ಏ ಪೆದ್ದೆ, ಮನೇಲೆ ಕುತ್ಕೊಂಡು ಎಷ್ಟೋ ಜನರಿಗೆ ಉಪಕಾರ ಮಾಡ್ತಿದ್ದೀನಿ, ತಿಳುವಳಿಕೆ ಹೇಳ್ತಿದ್ದೀನಿ ಅಂತ ಗೊತ್ತಾ ನಿಂಗೆ? ಅಂಥದ್ದೇನ್ ಮಾಡಿದಾರೋ ರಾಯರು. ಕೊರೋನಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಸಣ್ಣ ಕೆಲಸ ಅಂದ್ಕೊಂಡಿದ್ಯಾ? ಎಷ್ಟೋ ಜನರಿಗೆ ಈ ಕಾಯಿಲೆ ಬಗ್ಗೆ ಕನಿಷ್ಠ ಜ್ಞಾನನೂ ಇರಲ್ಲ. ಅಂಥವ್ರಿಗೆ ಅರ್ಥವಾಗೋ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಾಕ್ತಿದ್ದೀನಿ, ನಂಗೆ ಗೊತ್ತಿರೋ ವಿಚಾರ ಹಂಚ್ಕೋತೀನಿ. ಸಮಾಜ ಸುಧಾರಣೆಯ ಕೆಲಸ ಅನ್ನು ಹಾಗೆ ಅಂದ್ಕೋ. ನನ್ನ ಕಾಳಜಿ ಮೆಚ್ಕೊಂಡು ಅಭಿಮಾನದ ಮಾತಾಡೋರು ತುಂಬಾ ಜನ ಇದ್ದಾರೆ. ನಿಮ್ಮಂತವರು ಸಮಾಜದ ಹೆಮ್ಮೆ ಅಂತಾರೆ ಗೊತ್ತಾ? ಹೊಗಳಿಕೆಗೆ ಮರುಳಾಗಿ ಬಾಯಲ್ಲಿದ್ದ ಮಾಂಸದ ತುಂಡನ್ನ ಕಳ್ಕೊಂಡ ಕಾಗೆ ಕತೆ ಗೊತ್ತಾ ನಿಂಗೆ? ಅದಕ್ಕೆ ಹೇಳೋದು ಹಿತ್ತಲ ಗಿಡ ಮದ್ದಲ್ಲ ಅಂತ. ಇಲ್ಲಿ ನಾನು ಕಳ್ಕೊಳಕ್ ಏನು ಇಲ್ಲ ಕಣೆ, ಜನರ ಪ್ರೀತಿ ವಿಶ್ವಾಸ ಪಡ್ಕೊಳ್ಳೋದು ಮಾತ್ರ. ನಿಂಗೇನಪ್ಪ, ವಾಟ್ಸಪ್ ಗ್ರೂಪ್ಗಳೇ ಬೇಕಾದಷ್ಟಿದಾವೆ. ಅವ್ರು ಕಳಿಸಿದ್ ಇವ್ರಿಗೆ, ಇವ್ರು ಕಳಿಸಿದ್ ಅವ್ರಿಗೆ, ಫಾರ್ವರ್ಡ್ ಮಾಡ್ತಾ ಕೂತ್ಕೊಂಡ್ರೆ ದಿನದ 24 ಗಂಟೆ ಸಾಕಾಗಲ್ಲ. ಯಾವಾಗ ನೋಡಿದ್ರು ನಿನ್ ಮೊಬೈಲು ನಿನ್ ಹಾಗೆ ಬಿಸಿ ಇರುತ್ತೆ. ಅರ್ಧರಾತ್ರಿಲೂ ಏನೋ ಮೆಸೇಜ್ ಬಂತು ಅಂತ ಕುಯಿಗುಡ್ತಾ ಇರುತ್ತೆ. ಅದಕ್ಕೆ ನಿಂಗೆ ಹೊಟ್ಟೆವ್ರಿ. ನಾನೇ ಆ ಹೊಟ್ಟೆ ಉರಿಸ್ಕೊಳ್ಳಿ. ನಿನ್ ಪಾಡ್ ನಿಂಗೆ. ಈಗೇನು ತಿಂಡಿಗೆ ಎದ್ದು ಬರ್ತೀಯೋ ಇಲ್ವೋ ಅಷ್ಟ್ ಹೇಳು. ತಡಿ ತಡಿ, ಬಾಯಿಲಿ ನೀನು ನೋಡು, ಯಾರೋ ವಿಡಿಯೋ ಹಾಕಿದ್ದಾರೆ ಕೊರೋನಾಕ್ಕೆ ರಾಮಬಾಣ ಅಂತೆ. ದಿನ ಈ ಕಷಾಯ ಮಾಡ್ಕೊಂಡು ಕುಡಿಸಿದ್ರೆ ಕೊರೋನಾ ನಮ್ಮ ಹತ್ರಕ್ಕೂ ಸುಳಿಯಲ್ವಂತೆ. ಹೌದೇನೋ, ಒಳ್ಳೇದಾಯ್ತು ಹಾಗಾದ್ರೆ. ಕೊರೋನಾಕ್ಕೆ ಔಷಧಿ ಕಂಡು ಹಿಡಿಯೋಕೆ ಇಡೀ ಪ್ರಪಂಚನೇ ಒದ್ದಾಡ್ತಿದೆ. ಇಷ್ಟು ಸುಲಭದಲ್ಲಿ ಮನೆ ಮದ್ದಲ್ಲಿ ವಾಸಿ ಆಗುತ್ತೆ ಅಂತಾದ್ರೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನಿರುತ್ತೆ? ನೀನು ಹಾಯಾಗಿ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಪಾನಿಪುರಿ ತಿನ್ಕೊಂಡು ಸಿನಿಮಾ ಗಿನ್ಮಾ ನೋಡ್ಕೊಂಡು ಹಾಯಾಗಿರ್ಬೋದು ಅಲ್ವಾ? ನಿನ್ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕು ಮಾರಾಯ. ಮನೆಯಲ್ಲೇ ಇದ್ದು ಇದ್ದು ನಂಗೆ ತಲೆ ಕೆಟ್ಟ ಹೋಗಿದೆ. ಏನಂತೆ ಅದು ಮನೆ ಮದ್ದು? ನಿನ್ನೆ ನೋಡು, ನಮ್ ಗ್ರೂಪ್ಗೆ ಇದನ್ನೆಲ್ಲ ಫಾರ್ವರ್ಡ್ ಮಾಡ್ತಿದ್ದೀನಿ ಕಣೆ. ನಿಮ್ಮ ಮಿತ್ರರಿಗೆ, ಹಿತೈಷಿಗಳಿಗೆ, ಪರಿಚಿತರಿಗೆ ತಕ್ಷಣ ಇದನ್ನ ಹಂಚಿ, ಅಮೂಲ್ಯ ಜೀವಗಳನ್ನ ಉಳಿಸಿ ಅಂತ ಹಾಕ್ತಿದ್ದಾರೆ ನೋಡು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಇಷ್ಟು ಉಪಕಾರ ಮಾಡಿದ್ರೆ ಹಾಗೆ ನಮ್ಮನೇಲೂ ಈ ಮನೆ ಮದ್ದು ಮಾಡ್ಕೊಳ್ಳೋಣ ಅಲ್ವಾ ಅಣ್ಣ? ಹ್ಞೂ, ಮತ್ತೆ ಮಾಡ್ಕೊಳ್ಳೋದೆ. ಆಯ್ತಪ್ಪ, ನೀನ್ ಎಲ್ರಿಗೂ ಇದನ್ನ ಕಳಿಸಿ ಆಮೇಲೆ ತಿಂಡಿಗೆ ಬಾ. ಘನ ಕಾರ್ಯ ಮಾಡ್ತಿದ್ದಾನೆ ನಿನ್ನ ಮಗ ಅಂತ ಅಮ್ಮಂಗ್ ಹೇಳ್ತೀನಿ, ಸರಿನಾ? ಆಯ್ತು ಹೋಗೆ, ಸುಮ್ಮನೆ ತೊಂದರೆ ಕೊಡ್ಬೇಡ. ¶¶
ಬಾಗಿಲಿಲ್ವೇನೋ ನಿಂದು? ಬಾಗಿಲು ಹಾಕೊಂಡು ಯಾಕೆ ಕೂತ್ಕೊಂಡಿದ್ಯೋ? ಬರಲ್ವ ತಿಂಡಿಗೆ? ಬರ್ತೀನಿ ಕಣೆ, ನೀನು ಹೋಗು. ಬಾಗಿಲು ತೆಗಿ ಮೊದಲು. ಯಾಕೋ ಧ್ವನಿ ಒಂಥರ ಆಗಿದೆ. ಏನಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ನಾನೇ ಬರ್ತೀನಿ, ಹೋಗು ನೀನು. ಬಾಗ್ಲು ಹಾಕೊಂಡು ಕೂರೋ ಅಂತದ್ ಏನಿದ್ಯೋ? ತೆಗಿ ಬಾಗ್ಲು. ತೆಪ್ಪಗೆ ಹೋಗು ಅಂತ ಹೇಳಿದ್ನಲ್ಲ, ಕನ್ನಡ ಬರಲ್ವ ನಿಂಗೆ? ಓಹೋ, ಸಿಟ್ಟು ಬೇರೆ ಬರ್ತಿದೆ. ಆಯ್ತು ಬಿಡು, ನೀನ್ ತಿಂಡಿ ತಿಂದಿದ್ರೆ ನಂಗೆ ನಷ್ಟ. ಏನೋ, ಏನಾಯ್ತು? ಯಾಕೋ ಹೆದರ್ಕೊಂಡು ಹಾಗಿದೆ? ಮನೇಲಿ ಎಲ್ಲ ಆರಾಮಾಗಿದ್ದೀರಿ ತಾನೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನಾನೇ ಒಂದು ದೊಡ್ಡ ತಾಪತ್ರೆಗೆ ಸಿಕ್ಕಾಕೊಂಡಿದ್ದೀನಿ ಕಣೋ. ಕೈಕಾಲು ನಡುಗೋಕೆ ಶುರುವಾಗಿದೆ, ಗಂಟ್ಲು ಒಣಗ್ತಾ ಇದೆ. ಕೂಲ್ ಕೂಲ್, ಭಾರಿ ಟೆನ್ಷನ್ ಮಾಡ್ಕೊಂಡು ಹಾಗಿದೆ. ಏನಾಯ್ತು ಅಂತದ್ದು? ನಾವು ಮರ್ಯಾದೆ ಗಂಜಿ ಬದುಕೋ ಜನ ಕಣೋ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಪ್ಪ ಅಮ್ಮ ಜೀವ ಕೊಡ್ಕೋತಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯ್ತು ನನ್ನ ಕತೆ. ಊರ್ ದನ ಕಾದು ದೊಡ್ಡ ಜನ ಅನಿಸ್ಕೊಳ್ಳೋ ಚಪಲ ನಂಗೆ ಬೇಕಾಗಿರ್ಲಿಲ್ಲ. ಏಯ್, ಏನಾಯ್ತೋ ಮಾರಾಯ, ಬಾಯಿ ಬಿಟ್ಟು ಹೇಳು. ಏನು ಅಂತ ಹೇಳೋದು, ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಎತ್ತಾಕೊಂಡಂಗಾಯ್ತು. ಥತ್, ನಿನ್ನ ಒಗಟಿನ ಹಾಗೆ ಮಾತಾಡಿದ್ರೆ ನಂಗೆ ಅರ್ಥ ಆಗೋದಾದ್ರೂ ಹೇಗೋ. ನಾನೇ ಬರೋಣ ಅಂದ್ರೆ ಈ ಲಾಕ್ಡೌನ್ ದೆಸೆಯಿಂದ ಅಷ್ಟು ದೂರ ಬರೋ ಹಾಗೂ ಇಲ್ಲ. ಯಾರು ಬಂದು ಏನ್ ಮಾಡೋ ಹಾಗಿದೆ? ಸದ್ಯದಲ್ಲೇ ನನ್ನ ಬಗ್ಗೆ ಕೆಟ್ಟ ಸುದ್ದಿ ಕೇಳಕ್ಕೆ ರೆಡಿಯಾಗಿರು. ಮತ್ತೆ ಅದೇ ಮಾತು ಹೇಳ್ತಿದ್ಯಲ್ಲ, ವಿಷಯ ಏನು ಅಂತ ಹೇಳೋ ಪುಣ್ಯಾತ್ಮ. ಹೇಳ್ತೀನಿ ಹೇಳ್ತೀನಿ, ಕ್ಲೋಸ್ ಫ್ರೆಂಡ್ ನಿನ್ನ ಹತ್ರ ಅಲ್ದೆ ಮತ್ ಯಾರ ಹತ್ರ ನನ್ ಕಷ್ಟ ಹೇಳ್ಕೊಳ್ಳಿ? ಅದಕ್ಕೆ ನಿಂಗೆ ಫೋನ್ ಮಾಡಿದ್ದಲ್ವಾ. ಆಯ್ತಪ್ಪ ಹೇಳೋ. ಕೊರೋನಾಕ್ಕೆ ಮನೆ ಮದ್ದು ಬಂದಿದೆ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ವಿಡಿಯೋ ಕಳಿಸಿದ್ನಲ್ಲ, ನೋಡಿರ್ಬೇಕು ನೀನು. ನೋಡ್ದೆ ನೋಡ್ದೆ, ನಿನ್ ಫೋನ್ ಬಂದಾಗ ಅದನ್ನೇ ನೋಡ್ತಾ ಇದ್ದೆ. ಕಳಿಸಿರೋದೆ ಈಗ ಕುತ್ತಿಗೆಗ್ ಬಂದಿರೋದ್ ಕಣೋ. ಏನಾಯ್ತು, ಒಳ್ಳೆ ಕೆಲ್ಸ ಮಾಡಿದ್ರೆ ಕುತ್ತಿಗೆಗ್ ಹೇಗ್ ಬರುತ್ತೆ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮೊಬೈಲ್ಗೆ ಒಂದ್ ಮೆಸೇಜ್ ಬಂದಿದೆ ಕಣೋ, ನೀವು ನೂರಾರು ಜನರಿಗೆ ಕಳಿಸಿರೋ ವಿಡಿಯೋದಲ್ಲಿರೋದು ಸುಳ್ಳು ಸುದ್ದಿ, ನಕಲಿ ಮೆಸೇಜ್ ಅಂತಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ. ಹಾಗೇನಾದ್ರೂ ಆದ್ರೆ ನನ್ ಗತಿಯೇನ ಮಾರಯ್ಯ, ಸತ್ತೆ ನಾನು. ಯಾರೋ ಹೆದರ್ಸಕ್ ಕಳ್ಸಿರ್ಬೋದು ಕಣ, ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತಿ? ಅರೆಸ್ಟ್ ಮಾಡೋದಂದ್ರೆ ಅಷ್ಟು ಸುಲಭನ? ಏ ಪುಕ್ಲ ನೀನು, ಒಂದು ಸಣ್ಣ ಬೆದರಿಕೆಗೂ ಹೆದರಿ ಸಾಯ್ತಿ. ತಮಾಷೆ, ನನ್ ಕಷ್ಟ ನಂಗೆ. ಹೋಗ್ಲಿ ಬಿಡು, ಒಂದು ವಿಷಯ ಹೇಳ. ಏನೋ? ಆ ಮೆಸೇಜ್ ಕಳ್ಸಿದ್ದು ನಾನೇ ಕಣ, ಬೇರೆ ನಂಬರ್ ಇಂದ ಕಳ್ಸಿದ್ದೆ. ಏನೋ ನೀನ್ ಕಳ್ಸಿದ್ದ? ತಲೆ ಸರಿ ಉಂಟಾ ನಿಂಗೆ? ಸಮಾಜ ಸೇವಕನ ಗುಂಡಿಗೆ ಎಷ್ಟು ಗಟ್ಟಿ ಇದೆ ನೋಡೋಣ ಅಂತ ಕಳಿಸಿದ್ದೆ. ಈಗ ಗೊತ್ತಾಯ್ತಲ್ಲ ರಾಯರ ಪೌರುಷ. ಎದ್ರಿಗೆ ಸಿಕ್ಕಿದ್ರೆ ನೀನ್ ಒಂದ್ ಕೈ ನೋಡ್ಕೋತಿದ್ದೆ. ತಮಾಷೆ ಮಾಡೋದು ಅಂದ್ರೆ ಈಗ ನಂಗೇನಾದ್ರು ಆಗಿದ್ರೆ ಆಗ ಏನ್ ಮಾಡ್ತಿದ್ದೆ? ಅಷ್ಟಕ್ಕೆಲ್ಲ ಬಿಡ್ತಿರ್ಲಿಲ್ಲ ಕಣ, ನೀನ್ ಫೋನ್ ಮಾಡ್ತಿದ್ರೆ ಈಗ ನಾನೇ ಮಾಡ್ತಿದ್ದೆ. ಯಾಕೋ ಹೀಗ್ ಮಾಡಿದೆ? ಎಂತ ಫ್ರೆಂಡೋ ನೀನು? ನಿಂಗೆ ಸ್ವಲ್ಪ ಬುದ್ಧಿ ಬರಲಿ ಅಂತ ಆಟ ಆಡಿಸ್ದೆ. ನಿನ್ನ ಸಾಮಾಜಿಕ ಕಾಳಜಿ ಮೆಚ್ಚುವಂತಹದ್ದೇ ಕಣೋ, ಆದ್ರೆ ನಿನಗೆ ಗೊತ್ತಿರ್ಲಿ, ಕೊರೋನಾಕ್ಕೆ ಇನ್ನೂ ಮದ್ದು ಕಂಡುಹಿಡಿದಿಲ್ಲ ಅಂತ. ಜಾಲತಾಣಗಳಲ್ಲಿ ಬರೋ ಸಂದೇಶ ಎಲ್ಲ ನಿಜ ಆಗಿರೋದಿಲ್ಲ. ಅದರ ಸತ್ಯಾಸತ್ಯತೆ ಪರಿಶೀಲನೆ ಮಾಡದೆ ಹಂಚಿದ್ರೆ ಅದು ಸಮಾಜದ ಆರೋಗ್ಯಕ್ಕೆ ಮಾರಕ ಆಗ್ಲೂಬಹುದು ಅಲ್ವಾ? ನಿನ್ನ ಮೇಲೆ ಕೇಸ್ ಕೂಡ ಹಾಕಬಹುದು ಗೊತ್ತಾ? ಇನ್ನಾದರೂ ಇಂಥ ವಿಚಾರಗಳಲ್ಲಿ ನೀನು ಜಾಗೃತಿಯಾಗಿರಬೇಕು. ಆಯ್ತಪ್ಪ ಆಯ್ತು, ಬುದ್ಧಿ ಬಂತು. ನಿಂಗೆ ಎಚ್ಚರಿಕೆ ಕೊಡಬೇಕು ಅಂತಲೇ ಹೀಗೆ ನಾಟಕ ಆಡದೆ ಕಣ, ತಪ್ಪು ತಿಳ್ಕೊಬೇಡ. ಸಿಕ್ಕ ಸಿಕ್ಕ ಮಾಹಿತಿನೆಲ್ಲ ಹಂಚಿಕೊಳ್ಳೋ ಮೊದಲು ವಿವೇಚನೆ ಇರಬೇಕು. ನೋಡೋ, ಇದಕ್ಕಿಂತ ಒಳ್ಳೆ ಹವ್ಯಾಸಗಳನ್ನು ರೂಢಿ ಮಾಡ್ಕೊ. ಮೊಬೈಲ್ ಬಳಸೋದಕ್ಕೂ ಒಂದು ಮಿತಿ ಇರಲಿ. ಆಗ್ಲಿ ಗುರುವೇ, ನಿನ್ನ ಆಜ್ಞೆ ಶಿರ್ಸ ವಹಿಸಿ ಪಾಲನೆ ಮಾಡ್ತೀನಿ. ನಾನು ಕಳಿಸಿರೋ ಮನೆ ಮದ್ದಿನ ಸಂದೇಶಗಳನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಓಕೆ ಓಕೆ.
ಬಂದೆ, ನಡಿ ಹೋಗೋಣ ತಿಂಡಿಗೆ. ಇದುವರೆಗೂ ಲಾಕ್ಡೌನ್ ಕಥಾನಾಟಕ ಲಾಕ್ಡೌನ್ ಕಥೆಗಳನ್ನು ಆಧರಿಸಿದ ಬಾನುಲಿ ಸರಣಿಯಲ್ಲಿ ವಿವೇಚನೆ ಕೇಳಿದಿರಿ. ಮೂಲ ಕಥೆ ನರೇಂದ್ರ ಗಂಗೊಳ್ಳಿ, ನಾಟಕ ರೂಪ ವಸುಮತಿ ಉಡುಪ, ಭಾಗವಹಿಸಿದ್ದವರು ನಾಗರಾಜ್ ಎನ್ವಿ, ದೀಪಕ್ ಹಾಗೂ ಕವಿತಾ ಹೆಚ್ಎಸ್. ನಿರ್ಮಾಣ ಸಹಕಾರ ಕೆಬಿ ಮೀನಾ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ. ಲಾಕ್ಡೌನ್ ಕಥಾನಾಟಕ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.